ಕನ್ನಡದ ವಿರಳ ಚಿತ್ರಗಳ ಸಾಲಿಗೆ ಸೇರುವ ಪ್ರೇಮಂ ಪೂಜ್ಯಂ ಚಿತ್ರ ಈಗಾಗಲೇ ಯಶಸ್ಸನ್ನ ಮುಡಿಗೇರಿಸಿಕೊಂಡಿದೆ. ಇನ್ನೇನು 50 ದಿನಗಳನ್ನು ಪೂರೈಸಲಿರುವ ಚಿತ್ರಕ್ಕೆ ವಿಮರ್ಶಕರು ಹಾಗೂ ಪ್ರೇಕ್ಷಕರಿಂದ ಅಭೂತಪೂರ್ವ ಹೊಗಳಿಕೆ ಸಿಕ್ಕಿದ್ದು ಇತಿಹಾಸ. ಅಂದಹಾಗೆ ಚಿತ್ರದ ಗೆಲುವಿನ ಖುಷಿಯಲ್ಲಿರುವ ಪ್ರೇಮಂ ಪೂಜ್ಯಂ ಚಿತ್ರತಂಡದಿಂದ ಹೊಸದಾದ ಸುದ್ದಿಯೊಂದು ಪ್ರಕಟಗೊಂಡಿದ್ದು, ಅದರ ಪ್ರಕಾರ ಚಿತ್ರದ ಎರಡನೇ ಭಾಗವು ಸದ್ಯದಲ್ಲಿಯೇ ನಿರ್ಮಾಣವಾಗಲಿದೆ. ಎಲ್ಲವೂ ಅಂದುಕೊಂಡಂತೆ ನಡೆದರೆ ಮುಂದಿನ ಫೆಬ್ರವರಿ 14ರ ಪ್ರೇಮಿಗಳ ದಿನಾಚರಣೆ ಸಂದರ್ಭದಲ್ಲಿ ಚಿತ್ರದ ಉತ್ತರಾರ್ಧದ ಭಾಗಕ್ಕೆ ಚಾಲನೆ ದೊರೆಯಲಿದೆ. ಹೇಳಿ ಕೇಳಿ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದು ವೈದ್ಯಕೀಯ ರಂಗದ ಪ್ರತಿಭಾವಂತರ ತಂಡ ಡಾಕ್ಟರ್ ಬಿಎಸ್ ರಾಘವೇಂದ್ರ ಅವರ ರುವಾರಿ. ಇದೇ ತಂಡವೀಗ ಎರಡನೇ ಭಾಗವನ್ನ ನಿರ್ಮಿಸಲು ಸಿದ್ಧತೆ ಮಾಡಿಕೊಳ್ತಾ ಇದ್ದು ಅದಕ್ಕಾಗಿ ಫೋಟೋಶೂಟ್ ನಂತಹ ಕಾರ್ಯಗಳು ನಡೆದಿವೆ. ಲವ್ಲಿ ಸ್ಟಾರ್ ಪ್ರೇಮ್ ಈ ಚಿತ್ರದಲ್ಲಿಯೂ ಮುಖ್ಯ ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಬೃಂದಾ ಆಚಾರ್ಯ, ಐಂದ್ರತರೆ ಹಾಗೂ ಇತರ ಕಲಾವಿದರು ಮುಂದುವರಿಯುತ್ತಾ ಇದ್ದಾರೆ ಅನ್ನೋದು ಚಿತ್ರದ ನಿರ್ದೇಶಕರು ಆಗಿರುವ ಡಾಕ್ಟರ್ ಬಿಎಸ್ ರಾಘವೇಂದ್ರ ನೀಡುವ ಮಾಹಿತಿ. ಇನ್ನು ಪ್ರೇಮಂ ಪೂಜ್ಯಂ ಚಿತ್ರದ ಮೇಕಿಂಗ್ ಮತ್ತಿತರ ಗುಣಾತ್ಮಕ ಅಂಶಗಳ ಬಗ್ಗೆ ತಮಿಳು ತೆಲುಗು ಚಿತ್ರರಂಗದ ಗಮನ ಸೆಳೆದಿರುವ ಹಿನ್ನೆಲೆಯಲ್ಲಿ ರೀಮೇಕ್ಗೆ ಬೇಡಿಕೆಯೂ ಬಂದಿದೆ. ಜೊತೆಗೆ ಒಟಿಟಿ ಬೇಡಿಕೆಯೂ ಇದೆ. ಆದರೆ ಚಿತ್ರತಂಡ ಇದರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಬದಲಿಗೆ ಚಿತ್ರ 100 ದಿನಗಳನ್ನು ಪೂರೈಸಲಿ ಎಂಬ ಆಶಯಗಳನ್ನು ಹೊತ್ತಿದೆ. ನಿರ್ದೇಶಕ ಡಾಕ್ಟರ್ ರಾಘವೇಂದ್ರ ಅವರು ತಮ್ಮ ಅಪೂರ್ವ ಕನಸುಗಳನ್ನು ಅಭಿವ್ಯಕ್ತಿಸುವಲ್ಲಿ ಸಿದ್ಧಹಸ್ತರು ಅನ್ನೋದು ಈಗಾಗಲೇ ಸಾಬೀತಾಗಿದೆ. ಇನ್ನು ಹೆಚ್ಚುವರಿಯಾಗಿ ಅವರಲ್ಲಿ ಎಂತಹ ಕನಸುಗಳಿರಬಹುದು ಎಂಬ ಕುತೂಹಲ ಅವರನ್ನ ಬಲ್ಲವರಿಗಿದೆ.